ಅಶ್ವಿನ್ ರಕ್ಷಿತಾ ಜೊತೆಗೆ ಕಾಂಪಿಟೇಷನ್ ಶುರುವಾಗಿದ್ದ ಹೇಗೆ? ರಮ್ಯಾ ಹೇಳಿದ್ದೇನು? ಕಿರುತೆರೆ ಪ್ರೇಕ್ಷಕರು ಕಾದು ಕುಳಿತಿದ್ದ ವೀಕೆಂಡ್ ವಿತ್ ರಮೇಶ್ ಮೊದಲ ಸಂಚಿಕೆಗೆ ತೆರೆ ಬಿದ್ದಿದೆ. ಸಾಧಕರ ಸಾಲಿನಲ್ಲಿ ಸಾಧಕಿಯಾಗಿ ರಮ್ಯಾ ಅವರ ಜೀವನದ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಕ್ರೇಜಿ ಕ್ವೀನ್ ರಕ್ಷಿತಾ ಜೊತೆಗಿನ ಕಾಂಪಿಟೇಷನ್ ಬಗ್ಗೆ ರಮ್ಯಾ ಬಾಯಿ ಬಿಟ್ಟಿದ್ದಾರೆ. ನಮ್ಮ ಮಧ್ಯೆ ಈ ಜಟಾಪಟಿ ಶುರುವಾಗಿದ್ದ ಹೇಗೆ ಎಂಬುದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಾಲ್ಯದಲ್ಲಿ ರಮ್ಯಾ ನೆಚ್ಚಿನ ಚಿತ್ರಾನ್ನ ಅಪ್ಪು ಕೊಟ್ಟ ಫಸ್ಟ್ ಚೆಕ್ ಎಕ್ಸ್ಕ್ಯೂಸ್ ಮೀ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಬಾಲ್ಯದ ದಿನಗಳಲ್ಲಿ ರಮ್ಯಾ ತುಂಬಾ ತುಂಟಿಯಾಗಿದ್ರಂತೆ. ಬೋರ್ಡಿಂಗ್ ಶಾಲೆಯಲ್ಲಿ ಓದಿದ್ದ ರಮ್ಯಾ ಚಿತ್ರಾನ್ನ ಹಾಗೂ ಜಿಲೇಬಿ ಮೇಲಿರುವ ಪ್ರೀತಿಯನ್ನ ಹಾಗೂ ಅವರು ಹೇಗೆ ಚಿಪ್ಸ್ ಅನ್ನ ಸ್ಪೂನ್ ಅಂತೆ ಬಳಸಿ ಚಿತ್ರಾನ್ನವನ್ನ ತಿಂತಾರೆಂಬುದನ್ನ ಅವರ ಸಹೋದರಿಯರು ಈ ಬಗ್ಗೆ ತಿಳಿಸಿದ್ರು. ಶಾಲೆಯಲ್ಲಿನ ಕಠಿಣ ನಿಯಮಗಳು, ಅಲ್ಲಿನ ಶಿಕ್ಷಕರು, ಅಲ್ಲಿನ ಗೆಳೆಯರ ನೆನಪುಗಳನ್ನೆಲ್ಲ ಮಾಡಿಕೊಂಡ್ರು. ರಮ್ಯಾ ಅವರನ್ನ ಕಾಣಲು ಅವರ ಬಾಲ್ಯದ ಗೆಳತಿಯರಿಬ್ಬರು ಬಹುದೂರದಿಂದ ಬಂದಿದ್ರು. ರಮ್ಯಾ ಹೇಗೆ ಕತ್ತಲಾಗ್ತಿದ್ದಂತೆ ದೆವ್ವದ ಕತೆಗಳನ್ನು ಹೇಳಿ ಎಲ್ಲರನ್ನೂ ಹೆದರಿಸ್ತಾ ಇದ್ರು. ರಮ್ಯಾ ಬಹಳವಾಗಿ ಹೆದರುವ ಅವರ ಗಣಿತ ಶಿಕ್ಷಕಿ ಸಹ ಶೋಗೆ ಬಂದು ಶೋನಲ್ಲಿಯೂ ಕೂಡ ಗಣಿತದ ಲೆಕ್ಕವನ್ನು ಬಿಡಿಸಲು ಹೇಳಿದ್ರು. ಆದರೆ ರಮ್ಯಾ ಲೆಕ್ಕವನ್ನು ಬಿಡಿಸಿ ಭೇಷನಿಸಿಕೊಂಡಿದ್ದು ಅತ್ಯಂತ ಆಪ್ತವಾಗಿತ್ತು. ನಂತರ ರಮ್ಯಾ ಚಿತ್ರರಂಗಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ಕಿದ್ ಹೇಗೆ ಎಂಬುದನ್ನು ಕೂಡ ವಿವರಿಸಿದ್ದಾರೆ. ಅಂದು ರಾಘಣ್ಣ ರಮ್ಯಾ ಅವರನ್ನ ನೋಡಿದ ಕೂಡಲೇ ಅವರನ್ನ ಸಿನಿಮಾದಲ್ಲಿ ನಟಿಸುವಂತೆ ಕೇಳಿದ್ರು. ಆದರೆ ಅಪ್ಪು ಸಿನಿಮಾದ ಅವಕಾಶ ತಮಗೆ ತಪ್ಪಿ ನಂತರ ಅಭಿ ಸಿನಿಮಾದ ಅವಕಾಶ ಸಿಕ್ತು. ಆ ಸಮಯದಲ್ಲಿ ಅಣ್ಣವರನ್ನ ಭೇಟಿಯಾಗಿದ್ದು ಪಾರ್ವತಮ್ಮನವರು ತಮಗೆ ರಮ್ಯಾ ಅಂತ ಹೆಸರಿಟ್ಟ ಕ್ಷಣ, ಮೊದಲ ಸಿನಿಮಾದಲ್ಲಿ ಅಪ್ಪು ತಮಗೆ ಮಾಡಿದಂತಹ ಸಹಾಯ, ಮೊದಲ ಚೆಕ್ ಅನ್ನ ಅಪ್ಪುವಿನಿಂದ ಪಡೆದುಕೊಂಡಿದ್ದು ಎಲ್ಲವನ್ನು ಕೂಡ ನೆನಪಿಸಿಕೊಂಡ್ರು. ರಾಘಣ್ಣ ಮತ್ತು ಶಿವಣ್ಣ ಅವರುಗಳ ವಿಡಿಯೋ ಸಂದೇಶವನ್ನು ಕಳುಹಿಸಿ ರಮ್ಯಾ ಅವರಿಗೆ ಶುಭ ಹಾರೈಸಿದ್ರು. ತಮ್ಮ ಸಂಸ್ಥೆಯಿಂದ ನೀವು ಬೆಳೆಯಲಿಲ್ಲ, ನಿಮ್ಮ ಪ್ರತಿಭೆಯಿಂದ ಬೆಳೆದ್ರಿ ಅಂತ ರಾಘಣ್ಣ ಹಾಡಿ ಹೊಗಳಿದ್ರು. ಅಭಿ ಸಿನಿಮಾದ ಸಹಾಯಕ ನಿರ್ದೇಶಕ ಮಹೇಶ್ ಬಾಬು ಹಾಗೂ ಅಪ್ಪು ರಮ್ಯಾ ಅವರ ಅರಸು ಆಕಾಶ ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ರು. ಅವರು ಕೂಡ ಸ್ಟೇಜಿಗೆ ಬಂದು ರಮ್ಯಾ ಅವರ ಸಿಟ್ಟಿನ ಬಗ್ಗೆ ಹೇಳಿದ್ರು. ನನಗೆ ರಕ್ಷಿತಾಗೆ ಕಾಂಪಿಟೇಷನ್ ತಂದಿಟ್ಟಿದ್ದೆ ಇವರು ಅಂತ ರಮ್ಯಾ ಮಹೇಶ್ ಅವರ ಕಾಲೆಳೆದಿದ್ದಾರೆ. ಈ ಮಾತಿನ ನಡುವೆ ಪುನೀತನ ಸ್ಮರಿಸಿದ ರಮ್ಯಾ ಅಪ್ಪುವಿನಿಂದ ತಾವು ಕಲಿತ ಕೆಲವು ವಿಷಯಗಳ ಬಗ್ಗೆ ಮತ್ತು ತಾವು ಕಳೆದ ಅಮೂಲ್ಯ ಕ್ಷಣಗಳನ್ನು ನೆನಪಿಸಿಕೊಂಡ್ರು. ಅಪ್ಪು ಅಗಲಿಕೆಯಿಂದ ಅನುಭವಿಸಿದ ನೋವು, ಅಪ್ಪು ಅಗಲಿದ ಆ ದಿನದ ಬಗ್ಗೆಯೂ ಕೂಡ ರಮ್ಯಾ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ರು. ಆನಂತರ ರಮೇಶ್ ಅರವಿಂದ್ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ವಿಷಯಗಳನ್ನು ತೆಗೆದ್ರು. ಆ ಸಿನಿಮಾದ ಇಬ್ಬರು ನಾಯಕರಾದ ನಿರ್ಮಾಪಕರು ಸುನೀಲ್ ರಾವ್ ಹಾಗೂ ಅಜಯ್ ರಾವ್ ಅವರು ರಮ್ಯಾ ಕುರಿತಾಗಿ ಮಾತನಾಡಿದ್ರು. ನಟಿಯ ಮುಂದಿನ ಜರ್ನಿಗೆ ಶುಭ ಹಾರೈಸಿದ್ರು. ಇನ್ನು ವೀಕೆಂಡ್ ವಿತ್ ರಮೇಶ್ ಮೊದಲ ಸಂಚಿಕೆ ನಗು, ಭಾವುಕತೆ, ನೆನಪು, ಪ್ರೀತಿ, ಸಾರ್ಥಕತೆಯ ಭಾವಗಳಿಂದ ತುಂಬಿತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.